ತಾಯಿ ಭೋಜಿಗೆ ಯಾವುದೇ ತರದ ವಿಘ್ನ ಆಗಬಾರದು ನನ್ನ ಮಗನಿಗೆ ನಿನ್ನ ಕಾರ್ಯ ಮಾಡೋರು ಸಿಕ್ಕಿ ನಿನ್ನ ಭೋಜನ ಮಾಡೋದಕ್ಕೆ ಅವನಿಗೆ ಅವಕಾಶ ಮಾಡ್ಕೊಡಮ್ಮ ರೀ ನನಗಂತೂ ಏನಾಗುತ್ತೋ ಅಂತ ತುಂಬಾ ಟೆನ್ಷನ್ ಆಗ್ತಿದೆ ರೀ ಬಹದ್ದೂರ್ ವಂಶದ ಈ 100 ವರ್ಷದ ಸಂಪ್ರದಾಯಕ್ಕೆ ಗೌರವಕ್ಕೆ ದ ಗ್ರೇಟ್ ಯುವರಾಜ ಬಹದ್ದೂರ್ ಇವತ್ತು ಕೊನೆ ಮೊಳೆ ಹೊಡಿತಾ ಇದ್ದಾನೆ ಅಮ್ಮ ತಾಯಿ ನಿನ್ನ ಪೂಜೆ ಯಾವುದೇ ಕಾರಣಕ್ಕೂ ನಡೆದೇ ಇರೋ ಹಾಗೆ ನೋಡ್ಕೊಳ್ಳಮ್ಮ ಅಕ್ಕ ದೇವಿ ಪೂಜೆ ನಿಜವಾಗ್ಲೂ ನಡೆಯಲ್ವಾ ನನಗೆ ಇದರ ಬಗ್ಗೆ ಏನು ಸರಿಯಾಗಿ ಗೊತ್ತಿಲ್ಲ ಚಿಂಟು ಅಲ್ಲ ಯುವರಾಜ ನನಗೆ ಎಲ್ಲ ಕೆಲಸ ಗೊತ್ತು ಅಂತಾರೆ ಆದ್ರೆ ಈ ಕೆಲಸ ಏನಕ್ಕೆ ತಡ ಆಗ್ತಿದೆ ಇದುವರೆಗೂ ನಮಗೆ ಸಿಕ್ಕಿರೋ ಬಲ್ಲ ಮೂಲಗಳ ಪ್ರಕಾರ ಬಹದ್ದೂರ್ ಕುಟುಂಬದಲ್ಲಿ ಕತ್ತಲೆ ತುಂಬಿದ ವಾತಾವರಣ ನಿರ್ಮಾಣವಾಗಿದೆ ದೇವಿಗೆ ತೊಡಿಸಬೇಕಾಗಿದ್ದ ಕುಸುರಳ್ಳಿಯ ಒಡವೆಗಳು ಸಿದ್ಧವಾಗದೆ ಇರುವ ಹಿನ್ನೆಲೆಯಲ್ಲಿ 100 ವರ್ಷಗಳ ಇತಿಹಾಸವುಳ್ಳ ಸಂಭ್ರಮದ ಪೂಜೆ ನಿಲ್ಲೋ ಸಾಧ್ಯತೆ ಇದೆ ಯಾವ ದೇವಿ ಪೂಜೆಗೆ ಇಡಿ ನಾಡೆ ಎದುರು ನೋಡ್ತಾ ಇತ್ತೋ ಆ ಪಾರಂಪರಿಕ ಪೂಜೆಗೆ ಪರದೆ ಬೀಳೋ ಕ್ಷಣಗಳನೆ ಆರಂಭವಾಗಿದೆ ಹಾಗಾದ್ರೆ ದೇವಿ ಪೂಜೆ ನಿಂತು ಹೋಗುತ್ತಾ ಸಂಪ್ರದಾಯದ ಕೊಂಡಿ ಕಳಚಿ ಬೀಳುತ್ತಾ ಹೊಸ ಪೀಳಿಗೆಯ ನಾಯಕ ಯುವರಾಜ್ ಬಹದ್ದೂರ್ ಅವರ ನೇತೃತ್ವದಲ್ಲಿ ನಡೆಯಬೇಕಾಗಿದ್ದ ಪೂಜೆ ಕೇವಲ ಕನಸಾಗೆ ಉಳಿಯುತ್ತಾ ಮಹಲ್ ಹೊರಗಡೆ ನಿಂತು ನ್ಯೂಸ್ ಮಾಡ್ತಿರೋ ರಿಪೋರ್ಟರ್ಸ್ ಗೆಲ್ಲ ಮಹಲ್ ಒಳಗಡೆ ಏನು ನಡೆಯುತ್ತಿದೆ ಅಂತ ಹೇಗೋ ಗೊತ್ತಾಗ್ಬಿಟ್ಟಿದೆ ಅವರೆಲ್ಲ ಏನೇನೋ ರಿಪೋರ್ಟ್ ಮಾಡಿ ನಡೆಯುತ್ತಿರೋ ಪೂಜೆ ನಿಂತೋಗುತ್ತೆ ಛೇ ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗಿದೆ ಕಿಚ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವಾಗ ನೋಡು ಮಜಾ ಎಂತ ಕೆಲಸ ಆಗುತ್ತೆ ನೋಡಿ ಅಪ್ಪಾಜಿ ಇಪ್ಪತ್ನಾಲ್ಕು ಗಂಟೆನೂ ಮೊಮ್ಮಗ ಮೊಮ್ಮಗ ವಾರಿಸ್ದಾರ ಅಂತ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಎಂಥ ಕೆಲಸ ಆಗೋಯ್ತು ನೋಡಿ ಈ ಮೀಡಿಯಾದವರು ಬಾಯಿಗೆ ಬಂದಂಗೆ ಸುದ್ದಿ ಮಾಡ್ತಾ ಇದ್ದಾರೆ ನನಗನ್ಸುತ್ತೆ ಇನ್ನು ಆ ಯುವ ಕುಸರೆಳ್ಳಿನ ಹಾರ ತರ್ತಾನೆ ಪೂಜೆ ನಡೆಯುತ್ತೆ ಅನ್ನೋದೆಲ್ಲ ಸುಳ್ಳು ಸುಮ್ಮನೆ ನಮ್ಮ ಮನೆ ಥರದ ಮರ್ಯಾದೆನ ಹಿಂಗೆ ಬೀದಿ ಪಾಲಾಗೋ ಬದಲು ಈ ವರ್ಷ ಪೂಜೆ ನಡೆಯೋದಿಲ್ಲ ಅಂತ ಹೋಗಿ ಮೀಡಿಯಾದವ್ರ ಮುಂದೆ ಹೇಳ್ಕೊಳ್ಳೋದು ಒಳ್ಳೇದೇನೋ ಅಂತ ಅನಿಸ್ತಾ ಇದೆ ಪೂಜೆ ನಿಂತ್ರೆ ತಾನೇ ಈ ಮಾತು ಪ್ರತಿ ವರ್ಷದಾಗೆ ಈ ವರ್ಷನೂ ದೇವಿ ಪೂಜೆ ಕುಸುರಳ್ಳಿನ ಒಡವೆಯಿಂದಾನೇ ನಡೆಯುತ್ತೆ ಅನಿರೀಕ್ಷಿತ ಅತಿಶಯಗಳ ಈ ಪಯಣ ಎಂದಿಗೂ ರೋಚಕ ಅಪರೂಪದ ಅನುರಾಗದ ಈ ಜೋಡಿ ಜಗಕ್ಕೇನೆ ಪ್ರೇರಕ ಕಥೆಯೊಂದು ಶುರು ಮನಸ್ತಾಪ ಇದ್ರೋದನ್ನ ಪಕ್ಕಕ್ಕಿಟ್ಟು ಅರಮನೆ ಬಂದು ಕೆಲಸ ಮಾಡ್ಕೊಡಿ ಹಾಗಿದ್ರೆ ನನಗೆ ಬೇಕಾಗಿರೋ ಪಾಸು ನಿಮ್ಗೆ ಎಷ್ಟು ಬೇಕು ಹೇಳಿ ನಾನು ಕೊಡ್ತೀನಿ ನನಗೆ 2 ಪಾಸ್ ಬೇಕಿತ್ತು 2 ಅಲ್ಲ ನಾನು ನಿಮ್ಗೆ 3 ಪಾಸ್ ಕೊಡ್ತೀನಿ ಪ್ಲೀಸ್ ನೀವು ನಮ್ಮ ಜೊತೆ ಬನ್ನಿ ಹೋಗೋಣ ಈ ಹುಡುಗಿ ಇಲ್ಲೇ ಇದ್ದು ಕುಸುರಳ್ಳಿನ ಒಡವೆ ರೆಡಿ ಮಾಡಿ ದೇವಿಗೆ ಅಲಂಕಾರ ಮಾಡ್ತಾಳೆ ಈ ಹುಡುಗಿ ದೇವಿಗೆ ಒಡವೆ ಸಿದ್ಧ ಮಾಡ್ತಾಳ ಕೃತಿ ನೀನೇ ಒಡವೆ ಮಾಡ್ಕೊಡಕ್ಕೆ ಬಂದಿದೀಯಾ ನಮ್ಮ ಕೃತಿನೇ ಇಲ್ಲಿಗೆ ಬಂದಿದ್ದಾಳೆ ಅಂದಮೇಲೆ ನೀವೆಲ್ಲ ನಿಶ್ಚಿಂತೆ ಆಗಿರಿ ಕೃತಿ ಕೈಲಿ ಜಾದು ಇದೆ ನೋಡ್ತಾ ಇರಿ ಒಡವೆ ಎಷ್ಟು ಬೇಗ ಸಿದ್ಧ ಮಾಡ್ತಾಳೆ ಅಂತ
ಇನ್ನೇ ಆಗ್ತಾಡ, ಮಂಗಳವಾದ್ಯ ಶುರುವಾಗ್ಲಿ, ಪೂಜೆ ಪ್ರಾರಂಭ ಆಗೋ ಸೂಚನೆ ಎಲ್ರಿಗೂ ಸಿಗ್ಲಿ. ಮಹಲಿನ ಒಳಗೆ ಮಂಗಳವಾದ್ಯ ಕೇಳಿ ಬರ್ತಾ ಇದ್ದು, ದೇವಿಗೆ ಬೇಕಾದ ಎಲ್ಲಾ ಆಭರಣಗಳ ವ್ಯವಸ್ಥೆಯನ್ನು ಸ್ವತಃ ಯುವರಾಜ್ ಬಹದ್ದೂರ್ ಅವರೇ ಮಾಡಿಸ್ತಾ ಇದ್ದು, ಪೂಜೆ ನಡೆಯೋದು ಕನ್ಫರ್ಮ್ ಆಗಿದೆ. ಮಗನೇ, ನಿನಗನ್ಸತ್ತ ಇವಳಿಂದ ಈ ಕೆಲಸ ಆಗತ್ತೆ ಅಂತ? ಬ್ರೋ, ನಂಗನ್ಸುತ್ತೆ ನಿಂಗೆ ಕರ್ಕೊಂಬಂದಿರೋ ಹುಡುಗಿಗೆ ಕುಸ್ರೆಯಲ್ಲಿ ನೋಡುವೆ ಮಾಡಕ್ ಬರೋದು ಅನುಮಾನನೇ. ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡ್ತಾಳ ಅಷ್ಟೇ. ನನಗೂ ಯಾಕೋ ಹಾಗೆ ಅನಿಸ್ತಿದೆ, ಸುಮ್ಮನೆ ಹೋಗಿ ಲಾಕ್ ಹಾಕ್ದಿ ಅಂತ. ಇಷ್ಟೆಲ್ಲ ಡೆಕೋರೇಷನ್ ಅದ್ ಯಾವಾಗ ಕಂಪ್ಲೀಟ್ ಆಗುತ್ತೋ, ಪೂಜೆ ಅದ್ ಯಾವಾಗ ಸ್ಟಾರ್ಟ್ ಆಗುತ್ತೋ, ಐ ಹ್ಯಾವ್ ನೋ ಐಡಿಯಾ. ಏ, ಏನ್ ಮಾಡ್ತಿದ್ಯಾ? ನೀನ್ ಮಾಡ್ತಿರೋ ಕೆಲಸ ನೋಡಿದ್ರೆ ಇನ್ನೂ ಒಂದ್ ಗುಡವೇನು ರೆಡಿ ಇಲ್ಲ. ಯಾವಾಗ ಮಾಡ್ತೀಯಾ ನೋಡಿ? ಸ್ವಲ್ಪ ಹೊತ್ತು ನನ್ನ ಪಾಡಗ್ ನನ್ನ ಕೆಲಸ ಮಾಡಕ್ ಬಿಟ್ಬಿಡಿ. ನೀವ್ ಹೀಗ್ ಪದೇ ಪದೇ ಬಂದು ನನ್ನ ಡಿಸ್ಟರ್ಬ್ ಮಾಡೋದು, ನನ್ನ ಕೆಲಸನ ಅನ್ಮಾನ್ಸದ್ ಮಾಡಿದ್ರೆ ನನ್ಗೆ ಕೆಲಸ ಮಾಡಕ್ಕೆ ತುಂಬಾ ಕಷ್ಟ ಆಗತ್ತೆ, ಜೊತೆಗೆ ಇರಿಟೇಟ್ ಕೂಡ ಆಗತ್ತೆ. ಹಲೋ, ನೀನ್ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ನಿಂಗೆ ಗೊತ್ತಿದ್ಯಾ? ನನಗೆ ಅನಿಸ್ತಿದೆ ದೊಡ್ಡ ಮನೆ ಆರ್ಡರ್ ಸಿಕ್ಕಿದೆ, ಒಳ್ಳೆ ದುಡ್ಡು ಮಾಡ್ಬೋದು ಅಂತ. ಗೊತ್ತಿಲ್ದಿರೋ ಕೆಲಸ ಒಪ್ಪಣ ಇಲ್ಲಿಗೆ ಬಂದಂಗಿದೆ. ನಿಜವಾಗ್ಲೂ ನಿಂಗೆ ಕುಸ್ರಳ್ಳಿ ನೋಡ್ವೆ ಮಾಡಕ್ ಬರುತ್ತಾ? ನನಗೇನೋ ನಿಮ್ ಕೆಲ್ಸ ಗೊತ್ತಿರೋದೇ ಡೌಟ್. ನಿಮ್ಮನ್ನ ನೋಡಿದ್ರೆ ತುಂಬಾ ಬುದ್ಧಿವಂತರ ತರ ಕಾಣಿಸ್ತೀರಾ. ಒಂದ್ ಕೆಲ್ಸ ಮಾಡ್ಬಿಡಿ, ಬನ್ನಿ, ನೀವೇ ಒಡವೆ ಮಾಡ್ ಬನ್ನಿ. ಬ್ರೋ, ಯಾರು ಮಾತಾಡ್ಬೇಡಿ, ಆ ಹುಡುಗಿ ತನ್ನ ಕೆಲಸ ತಾನು ಮಾಡಕ್ ಬಿಡಿ, ಎಲ್ರು ಹೊರಡಿ ಇಲ್ಲಿಂದ. ಅವಳಿಗೆಷ್ಟು ಕೊಬ್ಬಿರ್ಬೇಡ, ಅವಳಿಗೇನ್ ಮಾಡ್ತೀನಿ ನೋಡ್ಬಿಟ್ರು. ಜಾನ್ಸಿ, ಈಗಷ್ಟೇ ತಾತನ ಹತ್ರ ಬೈಸ್ಕೊಂಡಿದ್ ಸಾಕಾಗಿಲ್ವಾ? ನೋಡು, ಆಟ ಈಗಷ್ಟೇ ಶುರು ಆಗಿದೆ, ಇನ್ ಸ್ವಲ್ಪ ಹೊತ್ತು ವೈಟ್ ಮಾಡು. ಅವಳ ಸೋಲನ್ನ ಆ ಇವನ್ ಸೋಲನ್ನ ಇಬ್ರು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಇವಾಗ ಬಾ, ಬಾ ನೀನು ಬಾ. ಪ್ಲೀಸ್, ಜಸ್ಟ್ ಡು ಇಟ್ ಫಾಸ್ಟ್, ಬೇಗ ಬೇಗ ಮಾಡು. ನಾನು ಯಾವುದಕ್ಕೂ ಮಾರ್ಕೆಟ್ ಹೋದಾಗ ಈ ಕೆಲಸಕ್ಕೆ ಇನ್ನೊಬ್ರು ಯಾರಿಗಾದ್ರು ನೋಡ್ಬೇಕಿತ್ತು. ಅಮ್ಮ ತಾಯಿ, ಇನ್ನೇನೇ ಆದ್ರೂ ನೀನೇ ದಿಕ್ಕು ನಮ್ಗೆ, ನೀನೇ ನಮ್ಮನ್ನ ಕಾಪಾಡಬೇಕು. ನಾನಿವತ್ ಕೆಲಸ ಮಾಡ್ತಾ ಇದ್ದೀನಿ, ನಿನ್ನ ಅದೃಷ್ಟ ಕುಲಾಯಿಸ್ತು. ಅಬ್ಬಬ್ಬಬ್ಬ, ಇದನ್ನೇ ಕರೆದು ಹತ್ತು ಸಲ ತೋರಿಸ್ಬಿಟ್ಟು ಅದೃಷ್ಟ ಕುಲಾಯಿಸ್ತು ಅಂತೀಯಲ್ಲ, ನನ್ನ ಅದೃಷ್ಟ ಕುಲಾಯಿಸಿರೋದು ನಿನ್ನಿಂದ ಅಲ್ಲ. ಮತ್ತೆ ಬಹದ್ದೂರ್ ಮಹಲ್ಗೆ ಹೋಗೋದಕ್ಕೆ ಪಾಸ್ ಸಿಕ್ಕಾಗ ಅರ್ಥ ಆಯ್ತಾ? ಭಗವಂತ ಭಗವಂತ ನೋಡು. ದೊಡಮ್ಮ, ಏನು ರಾಕೆಟು, ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಆ ಸಮಾಚಾರ ಹೇಳಿದ್ರೆ ನೀವು ಖುಷಿ ಪಡ್ತೀರಾ? ಏಯ್, ಏನೋ ನಿನ್ ಸಮಸ್ಯೆ? ನಮ್ ದೊಡಮ್ಮ ಏನ್ ಬಯಸಿದ್ರೋ ಸಿಕ್ಬಿಡ್ತು, ಬಾಗಿದ್ ಬಾಗ್ಲು ತೆಗೆದ್ಬಿಡ್ತು. ಅದೇನಂತ ಸರಿಯಾಗಿ ಹೇಳು. ಬಹದ್ದೂರ್ ಮಹಲ್ಗೆ ಹೋಗಕ್ಕೆ ಪಾಸ್ ಸಿಕ್ತು ನೋಡಿ. ಬಹದ್ದೂರ್ ಮಹಲ್ಗೆ ಹೋಗಕ್ಕೆ ಪಾಸ್?
ಅದ್ಭುತವಾಗಿದೆ ತಾಯಿ. ಶಾಸ್ತ್ರಿಗಳು ಹೇಳಿದ ಹಾಗೆ ಖಂಡಿತವಾಗ್ಲೂ ನಿನ್ ಕೈಲಿ ಜಾದು ಇದೆ ಕಣಮ್ಮ. ಚಾಮುಂಡೇಶ್ವರಿಗೆ ಮಗಳೇ, ನಿನ್ನನ್ನು ನಾವೆಲ್ಲ ನೋಡಿದಾಗ ಈ ಹುಡುಗಿ ಕೈನಲ್ಲಿ ದೇವಿಗೆ ಒಡೆ ಮಾಡೋಕ್ಕಾಗತ್ತೋ ಇಲ್ವೋ ಅಂತ ನಿನ್ನ ಮೇಲೆ ಅನುಮಾನ ಪಟ್ವಿ. ಆದರೆ ಈ ತಾಯಿ ನಿನ್ನನ್ನು ನಂಬಿದ್ಲು. ನಿನ್ನ ಕೈಯಾರೆ ತನಗೆ ಬೇಕಾದ ಒಡವೆಗಳು ಅಲಂಕಾರನ ಮಾಡಿಸ್ಕೊಡ್ಲು. ಭೇಷ್, ದೊಡ್ಡ ಮಾತು. ಇವತ್ತು ನಿನ್ನಿಂದ ನಮ್ಮ ವಂಶದ ಮರ್ಯಾದೆ ಉಳಿತು. ಆ ತಾಯಿ ನಿನಗೆ ಒಳ್ಳೇದು ಮಾಡಲಿ. ಆ ದೇವಿ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇರಲಮ್ಮ. ಚಿಂಟು, ಒಡವೆಗಳೆಲ್ಲ ತುಂಬ ಚೆನ್ನಾಗಿದೆ. ಐ ಆಮ್ ಲವಿಂಗ್ ಇಟ್. ನಂಗೂ ತುಂಬ ಇಷ್ಟ ಆಯ್ತು. ಇವತ್ ಈ ಹುಡುಗಿ ನಿನ್ ಜೊತೆ ಸೇರ್ಕೊಂಡು ನಮ್ಮ ವಂಶದ ಮರ್ಯಾದೆ ಕಾಪಾಡದ್ಲು ಕಣ. ಸುಜಿತಾ, ಆ ದೇವಿ ದಾರಿ ತೋರಿಸಿದಕ್ಕೆ ನನ್ ಮಗ ಈ ಹುಡುಗಿನ ಕರ್ಕೊಂಡ್ ಬಂದ. ಸೊ ಕ್ರೆಡಿಟ್ ಎಲ್ಲ ನನ್ ಮಗನ್ಗೆ ಸೇರ್ಬೇಕು. ಇವ, ಆ ಹುಡುಗಿ ಮಾಡಿರೋ ಕೆಲ್ಸಕ್ಕೆ ಅದೇನ್ ಬಕ್ಷಿಸ್ಕೊಡ್ಬೇಕೋ ಕೊಟ್ಟು ಕಲ್ಸು. ದೊಡ್ಡತೆ ಏನೇ ಹೇಳಿದ್ರು, ಈ ಸೆಲೆಬ್ರೇಷನ್ ಕ್ರೆಡಿಟ್ನ ಮನೆಯವರೆಲ್ಲ ಸೇರ್ಕೊಂಡು ಆ ಕೆಲಸ ಮಾಡಿರೋ ಹುಡುಗಿಗೆ ಕೊಟ್ಟಾಯ್ತು. ಅವಳ ಕೆಲಸದ ಮುಂದೆ ನೀನ್ ಪಟ್ಟಿರೋ ಶ್ರಮ, ನೀನ್ ಮಾಡಿರೋ ಅರೇಂಜ್ಮೆಂಟು ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೋಯ್ತು ಬ್ರೋ. ಕೆಲಸ ಮಾಡೋರು ಎಷ್ಟೇ ಜನ ಕೆಲಸ ಮಾಡಿದ್ರು ಅವ್ರ ಕೆಲಸದವರಾಗೇ ಇರ್ತಾರೆ. ಅವಳು ಮಾಡಿರೋ ಒಂದೇ ಒಂದು ಕೆಲಸಕ್ಕೆ ನೀನ್ ನನ್ನ ಅವಳ ಜೊತೆ ಕಂಪೇರ್ ಮಾಡಿ ಮಾತಾಡ್ಬೇಡ. ಅವಳ ಕೆಲಸಕ್ಕೆ ಕೂಲಿ ತಗೊಳ್ಳೋದ್ರಿಂದ ಕ್ರೆಡಿಟ್ ಪಡೋ ಯೋಗ್ಯತೆ ಅವಳಿಗಿರಲ್ಲ. ಸರ್, ನಾನು ನನ್ನ ಮಾತನ್ನ ಉಳಿಸ್ಕೊಂಡಾಯ್ತು, ಜೊತೆಗೆ ನಿಮ್ಮ ಕೆಲಸನೂ ಮುಗಿಸ್ಕೊಟ್ಟಾಯ್ತು. ತೊದಲ ಪುಟದಲ್ಲಿ ಮುನ್ನುಡಿಯ ಬರೆದು ಮುನಿಸಲ್ಲಿ. ಪುಷ್ಪ, ಅವಾಗಿಂದ ನೋಡ್ತಾನೆ ಇದ್ದೀನಿ, ಪಾಸು ಪಾಸು ಅಂತ ಒದ್ದಾಡ್ತಿದ್ದೀರಲ್ಲ, ಯಾರು ನಿಮಗೆ ಪಾಸ್ ಕಳಿಸಿದ್ದು? ಅಕ್ಕ, ಯಾವಾಗ್ಲೂ ಫಲದ ಬಗ್ಗೆ ಯೋಚನೆ ಮಾಡ್ಬೇಕು, ಫಲ ಕೊಡೋ ಮರದ ಬಗ್ಗೆ ಅಲ್ಲ. ಅದನ್ನ ಯೋಚನೆ ಮಾಡ್ರೆ ಏನ್ ಸಿಗತ್ತೆ? ನೋಡಕ್ಕ, ಬಹದ್ದೂರ್ ಮಹಲ್ ನಲ್ಲಿರೋರ್ಗೆ ನಮ್ಮನೆ ಹೆಣ್ಮಕ್ಳ ಬಗ್ಗೆ ಇನ್ಫಾರ್ಮೇಶನ್ ಹೋಗಿದೆ ಅನ್ಸುತ್ತೆ. ನಮ್ಮನೆ ಹೆಣ್ಮಕ್ಳು ಎಷ್ಟು ಸುಂದರವಾಗಿದ್ದಾರೆ, ಅವ್ರ ಗುಣ ಎಷ್ಟು ಒಳ್ಳೇದು, ಇದೆಲ್ಲ ಕೇಳಿ ಫ್ಲಾಟ್ ಆಗ್ಬಿಟ್ಟಿರ್ತಾರೆ. ಅದಕ್ಕೆ ನಮ್ ವರ್ಣಿಕಾನ ಹೇಗಾದ್ರೂ ಮಾಡಿ ಅವ್ರ ಮನೆ ಕರೆಸ್ಕೋಬೇಕು ಅಂತ ಪಾಸ್ನೆ ನಮ್ ಕೈಗೆ ಸೇರೋ ಹಾಗೆ ಮಾಡಿದ್ದಾರೆ ಅಲ್ವಾ? ಐತೆ ಹಿಟ್ ಮೇಲೆ ಅವರೇ ಕಾಳ್. ನಮ್ಮಂತವನ್ನ ನೋಡಿ ಅರಮನೆ ಜನ ಫ್ಲಾಟ್ ಆಗೋದ? ಇದ್ರಲ್ಲಿ ಏನೋ ಮರ್ಮ ಇದೆಯಲ್ಲ, ಇದನ್ ಹೇಗ್ ಕಂಡು ಹಿಡಿಯೋದು? ಹೋಯ್, ಹಲೋ,
ನಿನ್ ಕೆಲಸ ಮುಗಿತು ತಾನೆ ಇನ್ನ ಇಲ್ಲಿ ನಿಂತ ಏನು ಮಾಡ್ತಾ ಇದ್ದೀಯಾ ಅಲ್ಲ ನೀ ಕುಸ್ರೇಣಿನ ಆಭರಣ ಮಾಡಕ್ಕೆ ಅಂತ ಬಂದು ಈ ದುಡ್ಡಿನ ಆಸೆಗೆ ಏನೋ ಒಂದು ಮ್ಯಾನೇಜ್ ಮಾಡಿ ತಾತ ಬಂದು ಹೊಗಳ್ಳಿ ಅಂತ ಕಾಯ್ತಾ ಇದ್ದೀಯಾ ನೋಡಿ ನಾನು ಮಾಡೋ ಕೆಲಸಕ್ಕೆ ಆತ್ಮತೃಪ್ತಿ ಬಯಸ್ತೀನಿ ವಿನಹ ಪ್ರಶಂಸೆ ಬಯಸಲ್ಲ ಜೊತೆಗೆ ನಿಮಗೆ ಒಂದು ಮಾತು ನೆನಪಿರಲಿ ನಾನು ಈ ಕೆಲಸಕ್ಕೆ ದುಡ್ಡು ತಗೊಂಡಿಲ್ಲ ಏ ಲಿಜೆಂಡ್ ನನ್ನ ಮಾತಿನ ಮುಗ್ದಿಲ್ಲ ಪಾಪ ನೀವೇನೋ ಹೇಳಿದ್ರಿ ನಿಮಗೆ ಗೊತ್ತಿರೋ ಯಾವುದೋ ಒಂದು ಆರ್ಟ್ನ ಟ್ರೈ ಮಾಡಿ ಮ್ಯಾನೇಜ್ ಮಾಡಿಬಿಟ್ಟೆ ಅಂತ ನೋಡಿ ಮೇಡಂ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರು ಅದರಲ್ಲೂ ಎಲ್ಲರಿಗೂ ಇಷ್ಟ ಆಗಿರೋ ಕೆಲಸ ಮಾಡಬೇಕಂದ್ರೆ ಕಲೆ ಅನ್ನೋದು ಒಂದು ಇರಬೇಕಲ್ವಾ ಜೊತೆಗೆ ಬುದ್ಧಿನೂ ಇರಬೇಕಲ್ವಾ ನೋಡಿ ಮೇಡಂ ನನಗೆ ನಿಮ್ಮಷ್ಟು ಚೆನ್ನಾಗಿ ಇಂಗ್ಲಿಷ್ ಬರಲ್ಲ ದೊಡ್ಡ ದೊಡ್ಡ ಡಿಗ್ರಿಗಳು ನನ್ನ ಹತ್ರ ಇಲ್ಲ ಆದರೆ ನನ್ನ ಹತ್ರ ಕಲೆ ಅನ್ನೋದಿದೆ ಅದೇ ನನ್ನ ಗೌರವ ನನ್ನ ಪ್ರತಿಷ್ಠೆ ನನ್ನ ಹೆಮ್ಮೆ ಅದನ್ನ ಚೀಪಾಗಿ ನೋಡಬೇಡಿ ನೋಡಿ ದೂರದಲ್ಲಿ ನಿಂತ್ಕೊಂಡು ವಿಮರ್ಶೆ ಮಾಡೋಕೆ ಎಲ್ರಿಗೂ ಬರುತ್ತೆ ಅದು ತುಂಬಾ ಸುಲಭ ಆದರೆ ನಿಯತ್ತಾಗಿ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಏಯ್ ಏನು ಹೇಳ್ತಾ ಇದೀಯ ನೀನು ಕಲೆ ಅನ್ನೋದು ಎಲ್ರಿಗೂ ಒಲಿಯಲ್ಲ ನೆನಪಿರಲಿ ನೋಡಮ್ಮ ಹಬ್ಬದ ದಿನ ಬಂದಿದೀಯ ಊಟ ಮಾಡ್ಕೊಂಡು ಹೋಗಮ್ಮ ಚಿಕ್ಕಮ್ಮ ಅವರು ಹೊರಡೋ ಅರ್ಜೆಂಟ್ ಅಲ್ಲಿ ಇದ್ದಾರೆ ಅವ್ರಿಗೆ ಸೇರಬೇಕಾಗಿರೋ ಹುಡುಗರೆ ಎಲ್ಲ ಸೇರುತ್ತೆ ಹೋಗ್ಲಿ ಬಿಡಿ ಪಾಪ ಅಲ್ವಾ ಮೇಸ್ ಕೃತಿ ವಿಕೃತಿ ಅದ್ ನೀನು ಮತ್ತೆ ಮಾತು ಅಯ್ಯೋ ಸಾಕು ಆಯ್ತು ನೀವಿಬ್ರು ಉಳ್ನ ಬಿಟ್ಬಿಟ್ಟು ಬನ್ನಿ ನಾ ಹೋಗಿರ್ತೀನಿ ಮೇಡಮ್ ಹೇಳಿ ಸರ್ ಇದುವರೆಗೂ ತುಂಬಾ ಚೆನ್ನಾಗಿ ಲೆಕ್ಚರ್ ಕೊಟ್ರಿ ಶ್ರಮದಾನದಿಂದ ಕೆಲಸ ಕೂಡ ಮಾಡಿದ್ರಿ ಇದು ನಾನು ನಿನಗೆ ಕೊಡ್ತಾ ಇರೋ ಬಕ್ಷೀಸು ಇದನ್ನ ತಗೊಂಡು ಇಲ್ಲಿಂದ ಹೋಗ್ತಾ ಇರೋ ನಾನ್ ದುಡ್ಡು ತಗೊಳಲ್ಲ ಅಂತ ನಿನಗೆ ಮುಂಚೆನೆ ಹೇಳಿದೀನಿ ಆದ್ರೆ ನಾನು ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಏನ್ ಮಾಡ್ತಿದ್ಯಾ ಬಾಕಿ ಇರೋ ಕೆಲಸನ ಪೂರ್ತಿ ಮಾಡ್ತಾ ಇದ್ದೀನಿ ಪಾಸ್ ಇತ್ತು ಅಂತ ಖುಷಿ ಪಡ್ಲಾ ಅಲ್ಲ ಅಂತ ಜಾಗಕ್ಕೆ ಹೋಗೋದಕ್ಕೆ ನನ್ನ ಹತ್ರ ಒಂದ್ ಜೊತೆ ಕೂಡ ಚೆನ್ನಾಗಿರೋ ಬಟ್ಟೆ ಇಲ್ಲ ಅಂತ ದುಃಖ ಪಟ್ಕೊಳ್ಳ ಅಕ್ಕ ನೀನ್ ಡ್ರೆಸ್ ತಗೊಂಡ ಕೃತಿ ದುಡ್ಡು ಕೊಟ್ಟಾಗ ಸುಮ್ನೆ ತಗೊಂಡ್ಬಿಡ್ಬೇಕಿತ್ತು ಇಲ್ಲಲ್ಲ ಅಷ್ಟು ಕಡಿಮೆ ದುಡ್ಡಲ್ಲಿ ಒಂದ್ ಜೊತೆನಾದ್ರೂ ಚೆನ್ನಾಗಿರೋ ಬಟ್ಟೆ ಬರೋದಕ್ಕೆ ಸಾಧ್ಯ ಇದೆಯಾ ಚಾನ್ಸ್ ಇಲ್ಲ ಮಾ ಹೇಳು ಕಂದ ಅರಮನೆಗೆ ಬರೋರೆಲ್ಲ ಲಕ್ಷ ಲಕ್ಷ ಬೆಲೆ ಬಾಳೋ ಡ್ರೆಸ್ ಹಾಕೊಂಡ್ ಬರ್ತಾರೆ ಹೌದೌದು ಭಗವಂತ ನೀನ್ ಹೇಳೋ ಮಾತ್ ನಿಜ ನಿಜ ಅಂತ ನೀನ್ ಬರೀ ಬಾಯಿ ಮಾತಲ್ಲ ಅಷ್ಟೇ ಹೇಳ್ತಿದ್ಯಾ ನಾನು ಈ ಹಳೆ ಬಟ್ಟೆ ಹಾಕೊಂಡು ಹೇಗ್ ಬರಕಾಗುತ್ತೆ ಹೇಳು ಅಲ್ಲ ನಾನು ಈ ರೀತಿ ಬಂದ್ರೆ ನನ್ನ ಯಾರು ನೋಡ್ತಾರೆ ನೀನ್ ಹೀಗ್ ಬಂದ್ರೆ ಯಾರು ನೋಡಲ್ಲ ಅಮ್ಮ ನನ್ನ ಅರಮನೆಗೆ ಹೇಗ್ ಹೋಗ್ಬೇಕು ಗೊತ್ತಾ ಒಳ್ಳೆ ರಾಣಿ ರಾಣಿ ತರ ಹೋಗ್ಬೇಕು ಎಲ್ಲರೂ ನನ್ನ ನೋಡಿ ಮೇಡಮ್ ಒಂದ್ ಫೋಟೋಗ್ರಾಫ್ ಕೊಡಿ ಒಂದ್ ಆಟೋಗ್ರಾಫ್ ಕೊಡಿ ಅಂತ ಬೆನ್ ಹಿಂದೆನೆ ಬೀಳ್ಬೇಕು ಏನು ಚಿಂತೆ ಮಾಡ್ಬೇಡ ನಿನ್ ಕನ್ಸ್ ಏನಿದ್ಯೋ ಹಾಗೆ ನನ್ಸಾಗತ್ತೆ ಅಬ್ಬಬ್ಬಬ್ಬಾ ತನ್ ಪೂಜೆಗೋಸ್ಕರ ನಿನಗೆ ಪಾಸ್ ಕೊಡ್ಸಿರೋ ಅಂತ ದೇವಿ ನಿನ್ ಡ್ರೆಸ್ ವ್ಯವಸ್ಥೆ ಮಾಡದೆ ಇರ್ತಾಳ ನೋಡ್ತಾ ಇರು ಅದಕ್ಕೂ ಸರಿಯಾದ ವ್ಯವಸ್ಥೆನೆ ಮಾಡ್ತಾಳೆ ಜೈ ಚಾಮುಂಡೇಶ್ವರಿ ಹೂವಿನ ಚಿತ್ತಾರ ಎಷ್ಟು ಚೆನ್ನಾಗಿದೆ ಅಲ್ವಾ ಬರೀ ಚೆನ್ನಾಗಿರೋದ ಇದನ್ನ ಅದ್ಭುತ ಅಂದ್ರೆ ಕಡಿಮೆನೆ ನೀನ್ ಹೇಳಿ ನಿಜ ಅಣ್ಣ ಪ್ರಭು ನನ್ಗನ್ಸುತ್ತೆ ಆ ಹುಡುಗಿ ಕೈಯಲ್ಲಿ
ಸಾಕ್ಷಾತ್ ಸರಸ್ವತಿ ದೇವಿನೆ ನಲಿತಿದ್ದಾಳೆ ಅಂತ. ಯಾಕೆಂದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ಚೆನ್ನಾಗಿರೋ ದೇವಿ ಆಭರಣನ ಮಾಡೋದು ಅಂದ್ರೇನು? ಒಬ್ಳೆ ಕೂತು ಇಷ್ಟು ಚೆನ್ನಾಗಿರೋ ಹೂವಿನ ಚಿತ್ತಾರನ ಬಿಡಿಸೋದು ಅಂದ್ರೇನು? ಕರೆಕ್ಟಾಗಿ ಹೇಳಿದೆ ಅಣ್ಣ. ಸರಿ ನೋಡು, ಎಲ್ಲ ವ್ಯವಸ್ಥೆ ಆಗಿದೆಯಾ ಅಂತ ನೋಡೋಣ. ನೋಡಿ, ನಂಗಂತೂ ಇಂಥ ಅವಕಾಶವಾದಿಗಳನ್ನ ಯಾರಾದ್ರೂ ಹೊಗಳಿದ್ರೆ ಮೈಯೆಲ್ಲ ಉರಿಯುತ್ತೆ. ಹೋಗ್ಲಿ ಬಿಡು ಜಾನ್ಸಿ, ಈಗಿನ ಕಾಲದಲ್ಲಿ ಕೆಲಸ ಮಾಡಿಸೋರಿಗಿಂತ ಕೆಲಸ ಮಾಡೋರ್ಗೇನೆ ಬೆಲೆ ಜಾಸ್ತಿ ಹೌದಲ್ವಾ? ಬ್ರೋ, ಇವ್ಳು ಮಾಡಿದ ಕೆಲಸ ನೀನು ನೋಡಿದ್ದೆ ಅಲ್ವಾ? ಏನು ಅವ್ನು ಮ್ಯಾನೇಜ್ ಮಾಡಿಬಿಟ್ಟು ನನ್ನ ಹತ್ರನೇ ಕುಪ್ಪ ತೋರಿಸ್ತಾಳೆ. ಡಿಯಟ್, ಇಂಥ ಹುಡುಗಿರ್ಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಜಾಸ್ತಿ. ಇವ್ರುಗಳು ತಮ್ಮಂತಾವು ತುಂಬಾ ಟ್ಯಾಲೆಂಟೆಡ್ ಅನ್ಕೊಂಡ್ಬಿಡ್ತಾರೆ. ಯಾವಾಗ ಯಾರು ಅದನ್ನ ಗುಡ್ಸಲ್ವೋ ಹೊಗಳಲ್ವೋ ಅವಾಗ ಈ ತರ ಲೂಸ್ಗಳ ತರ ಆಡ್ತಾ ಇರ್ತಾರೆ. ಇಂಥವ್ರಿಗೆ ನಾವ್ ಯಾರ ಮುಂದೆ ನಿಂತ್ ಮಾತಾಡ್ತಾ ಇದೀವಿ ಅಂತ ಸೆನ್ಸ್ ಕೂಡ ಇರಲ್ಲ. ನಾವು ನೋಡಿದ್ವಲ್ಲ ಜಾನ್ಸಿ, ಇವಾಗ ನಮ್ ವಿಷಯ ಬಿಟ್ಟಾಕೋ. ನಾವು ಏನೋ ಅಂದ್ವಿ, ಅವಳು ಒಂದು ಅಲ್ಲಿಗೆ ಸರಿ ಹೋಯ್ತು. ಆದ್ರೆ ಅವಳು ನಮ್ ಬ್ರೋನ ಎಲ್ರ ಮುಂದೆ ಮುಖಕ್ಕೆ ಹೊಡೆದಾಗ ಮಾತಾಡಿದ್ಲು. ಇವತ್ತಿನವರೆಗೂ ನಮ್ ಬ್ರೋ ಮುಂದೆ ಯಾರು ಆ ರೀತಿ ಮಾತಾಡಿದ್ನ ನಾವು ನೋಡೇ ಇಲ್ಲ. ಅದರಲ್ಲೂ ಕೂಲಿ ಕೆಲಸ ಮಾಡೋರು. ನೋವೆ ಸರ್, ನೀವು ನನಗೆ ಕೊಟ್ಟಿರೋ ಬಕ್ಷೀಸ್ ಬದಲಾಗಿ ರಂಗೋಲಿ ಬಿಡಿಸಿದ್ದೀನಿ. ಫ್ರೀಯಾಗಿ ಖುಷಿ ಪಡಿ. ಏಯ್ ನಿಂತ್ಕೋ.